ಈ ಬಂದ್ ಬಗ್ಗೆ ಎರಡು ಎರಡು ಅಭಿಪ್ರಾಯಗಳು ಬರ್ತಾ ಇದೆ. ಕೆಲವರು ಚಿತ್ರರಂಗದವರು ಬೇಡಾಗಿತ್ತು ಈಗ ಯಾಕೆ ಬಂದಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವು ಕನ್ನಡ ಸಂಘಟನೆಗಳೇ ಇದು ಯಾಕೆ ಬಂದು ಆಗಬೇಕಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಆಗುತ್ತೆ. ಸರ್, ಎಡಕಾಚಾರ್ಯರು ಹೇಳ್ತಾರೆ ಹಿರಿಯರು ಸಚಿವ ಸ್ಥಾನ ಬಿಟ್ಟು ಕೊಡಬೇಕು ಅಂತ. ಧಾರಾಳ ತಯಾರಿದ್ದೀವಿ. ಇದರಲ್ಲಿ ಹಿರಿಯರನ್ನ ಯಾರನ್ನಾರು ತೆಗಿಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೋ ತೆಗೆಯೋದ್ರಲ್ಲಿ ಮೊದಲನೇದೇ ನಾನು ತಯಾರಿದ್ದೀನಿ. ನಾನು ತೆಗೆದುಬಿಟ್ರೆ ತುಂಬ ಸಂತೋಷದಿಂದ ಪಕ್ಷದ ಸಂಘಟನೆ ಕೆಲಸ ಮಾಡ್ತೀನಿ. ಎರಡನೇದು, ನಮ್ಮ ರಾಜ್ಯ ಅಧ್ಯಕ್ಷರಿಗಾಗಲೇ ಹಿಂದುಳಿದ ವರ್ಗದ ಮೋರ್ಚಾದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಈಗ ಹಾಗಾಗಿ ನಾಳೆ 5ನೇ ತಾರೀಕು ಶಿವಮೊಗ್ಗದಲ್ಲಿ ರಾಜ್ಯದ ಹಿಂದುಳಿದ ವರ್ಗದ ಮೋರ್ಚಾದ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಶಿವಮೊಗ್ಗದಲ್ಲಿದೆ. ಮುಂದಿನ ಕಾರ್ಯಕ್ರಮಗಳನ್ನು 5ನೇ ತಾರೀಕು ನಾವು ಅಲ್ಲಿ ತೀರ್ಮಾನ ಮಾಡಲಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಅವರು ಅವರಿಬ್ಬರು ಕೂಡ ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಹಿಂದುಳಿದ ವರ್ಗದವ್ರ ಬಗ್ಗೆ ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನು ಶಿವಮೊಗ್ಗ ತೀರ್ಮಾನ ಆಗುತ್ತೆ.